ಅಂದೆ ನೀಡುವ ಶಕ್ತಿ ಮನಸ್ಸಿಗೆ ಜ್ಯೋತಿ ನೀನಾಗುವ ಬಾಳ ಇರುಳಿಗೆ ಸಮಾಜದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ ಅನುಭವ ಇದೆ ಹೇಗೆ ನಿಭಾಯಿಸಬೇಕು ಹೇಗೆ ಭ್ರಷ್ಟಾಚಾರ ಭ್ರಷ್ಟ ವ್ಯವಸ್ಥೆಯನ್ನು ಮತ್ತು ಸೋಂಬೇರಿ ಆಲಸ್ಯವಾಗಿರ್ತಕ್ಕಂಥ ಜಡತ್ವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸಬೇಕು ಅಂತೇಳಿ ಮನಸ್ಸು ಮಿಡಿಯುತ್ತೆ. ನಾನು ಕೊಳ್ಳೇಗಾಲದಲ್ಲಿ ಮತ್ತೆ ಕೊಳ್ಳೇಗಾಲಕ್ಕೆ ಹೋಗ್ಬೇಕಾಯ್ತು ನನ್ನ ಬಾಲ್ಯ. ನನ್ನ ಕೆಲವರು ಕೇಳಿದ್ರೆ ಅದ್ರ ಹೇಗೆ ಆ್ಯಕ್ಟ್ ಮಾಡ್ತೀರಾ, ಈ ಕಡೆ ಒಂದು ಕಡೆ ಕಾರ್ಪೊರೇಟರ್, ಒಂದು ಕಡೆ ಎಮ್ ಎಲ್ ಎ, ಇವೆಲ್ಲ ಆ್ಯಕ್ಟ್ ಏನ್ರಿ? ಅವತ್ತು ಬಂದಾಗ ನೀವು ನಿರುದ್ಯೋಗಿ ಥರ ಇದ್ರೆ, ಇವತ್ತು ನೋಡಿದ್ರೆ ಒಳ್ಳೆ ಟ್ರಿಮ್ ಆಗಿ ಬಂದಿದ್ರಲ್ರಿ, ನೀವೇ ಕೆಲಸ ಕೊಡಂಗಿದ್ದೀರಲ್ರಿ ಅಂದರು. ನಾನು ಹೇಳಿದ್ದು ನನ್ನ ಜೀವನದಲ್ಲಿ ರಾಮಕೃಷ್ಣ ಅನ್ನೋದು ಎಷ್ಟು ಮಹತ್ವವಾದ ಪಾತ್ರ ವಹಿಸಿದೆ ಅಂದರೆ, ನಾನೊಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು, ಸಿವಿಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು, ನಾನು ಮನೆ ಕಟ್ಟಬೇಕಾದವನು, ಮನೇಲಿ ಕೈ ಕಟ್ಕೊಂಡು ಕೂತಿದ್ದೀನಿ ಅಂತ ಹೇಳಿದಾಗ ಅವಾಗ ಗೊತ್ತಾಯ್ತು ನನಗೆ ನಾನೊಬ್ಬ ಇಂಜಿನಿಯರಿಂಗ್ ನಿರುದ್ಯೋಗಿ ಪಾತ್ರ ಮಾಡ್ತಾ. ಇದು ಸಿನಿಮಾ ಪ್ರವೇಶ. ತಮ್ಮನೆಂಬ ಪದದಲ್ಲಿ ಅಮ್ಮನಿತ್ತೆ, ತಮ್ಮನೆಂಬ ಪದದಲ್ಲಿ ಅಮ್ಮನಿತ್ತೆ, ತಾಯಿ ನೀ ಹಡದೆ ತಮ್ಮನೆಂಬ ಮುತ್ತು, ನಾ ಹೇಗೆ ತೀರಿಸಲಿ ಈ ಋಣದ ತುತ್ತು ಅಂತ ಹೇಳಿ. ಸರ್, ಇದು ನಿಮ್ಮ ವೈಯಕ್ತಿಕ ವಿಚಾರ, ನಿಮ್ಮ ಕುಟುಂಬದ ಬಗ್ಗೆ ಹೇಳ್ತೀರಾ ದಯವಿಟ್ಟು? ಜೊತೆಗೆ ನಿಮ್ಮ ಸಹೋದರ ರವಿ ರವರು ಅಗಲಿದ ಮೇಲೆ ನೀವು ನಿರಾಶರಾದಂತೆ ಕಾಣುತ್ತೆ, ನಿಜವೇ? ಬೇಸರ ಆದರೂ ಬೇಡ ಸರ್. ನನಗೆ ನನ್ನ ಹೆಂಡತಿ ಅನಿತಾ ಅಂಥೇಳಿ, ನನಗೊಬ್ಬ ಮಗ ಇದ್ದಾನೆ ಮಂಜುನಾಥ್ ಬಾಬು ಅಂಥೇಳಿ, ಅವನು ಹೋಟೆಲ್ ಮ್ಯಾನೇಜ್ಮೆಂಟ್ ಓದ್ತಾ ಇದ್ದಾನೆ. ನನ್ನ ತಾಯಿ ಕಳೆದ 2.5 ವರ್ಷಗಳಿಂದ ಕಳ್ಕೊಂಡೆ. ನನ್ನ ತಂದೆ ಕಳೆದ 2ನೇ ಬಾರಿ ವಿಧಾನಸಭೆ ಚುನಾವಣೆ ಆದಾಗ ಅವರು ಕಾಲುವಾದರು. ಹೀಗಾಗಿ ನಾವು 5 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ, 5 ಜನದಲ್ಲಿ ನಾನು ಮಧ್ಯಮ. ನಾವು ಯಾವಾಗಲೂ ಹೇಳ್ತಾ ಇದ್ದೋ, ನಮ್ಮ ಯಾರು ಕೇಳಿದ ನಾವು ಪಂಚಪಾಂಡವರು ಅಂಥೇಳಿ. ನಾನು ಮೊದಲೇ ನಮ್ಮ ಅಣ್ಣ ಧರ್ಮರಾಯ ಅಂತಿದ್ದೆ, ನಮ್ಮ ಅಕ್ಕ ಉಷಾರಾಣಿ ಅಂಥೇಳಿ, ಅವರು ಈಗಿಲ್ಲ, ಅಣ್ಣನೂ ಇಲ್ಲ, ತೀರೋಗ್ಬಿಟ್ರು. ನಂತರ ನಾನು ಮಧ್ಯಮ, ಆಮೇಲೆ ರವಿ ಮತ್ತು ಮಹೇಶ್, ಈಗ ನಾವು ಉಳಿದಿರೋರಿಬ್ಬರು. ಖಂಡಿತವಾಗ್ಲೂ ಹೇಳ್ತಾರೆ, ನಾನು ಇವತ್ತೇನಾದರೂ ಈ ಮಟ್ಟಕ್ಕೆ ಅಥವಾ ಈ ಒಂದು ಹಂತಕ್ಕೆ ತಲುಪಿದ್ದೇನೆ ಅಂದರೆ, ಒಂದು ನನ್ನ ತಂದೆ ತಾಯಿಗಳು, ಇನ್ನೊಂದು ಸಮಾಜ, ಮತ್ತು ನನ್ನ ಕನಸುಗಳನ್ನು ಸಾಕಾರ ಮಾಡಿದ್ದು ನನ್ನ ಸಹೋದರರು, ನನ್ನ ಸ್ನೇಹಿತರು. ಅವ್ರನ್ನ ಮರಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ರವಿಯವರ ಪಾತ್ರ ಅಂತೂ ನಾನು ಯಾವಾಗಲೂ ಸೇವೆ ಮಾಡಲಿಕ್ಕೆ ಬಯಸ್ತಾ ಇದ್ದೆ. ಸಕ್ರಿಯ ರಾಜಕಾರಣದಲ್ಲಿ, ಚುನಾವಣೆ ರಾಜಕೀಯದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಇರಾದೆ ನನಗಿರಲಿಲ್ಲ. ಆದರೆ ಅವನು ನನಗೆ, ಇಲ್ಲ ನೀವು ಕಾರ್ಪೊರೇಷನ್ ಚುನಾವಣೆ ನಿಲ್ಲಬೇಕು, ಯಾವಾಗ ಹಿಂದೆ ವಿಧಾನಸಭೆ ಚುನಾವಣೆಗೆ ಸೀಟ್ ಕೊಡಲಿಲ್ಲ, ಕಾರ್ಪೊರೇಷನ್ಗಾರ ನಿಲ್ಲಬೇಕು ಅಂತ ನಿಲ್ಲಿಸ್ದ. ಅವನೇ ಜಲಬಲ, ಜನಬಲ, ಹಣಬಲ, ಸಂಘಟನಾ ಬಲ ಮತ್ತು ಎಲ್ಲವನ್ನು ನನ್ನ ಇದುವರೆಗೂ ಎಲ್ಲ ಚುನಾವಣೆ, ನಾನಿರ್ಬೋದು, ನನ್ನ ಸಹೋದರ ಚುನಾವಣೆ ಇರ್ಬೋದು, ಮತ್ತು ನನ್ನ ಆಗುಹೋಗುಗಳಲ್ಲಿ ಅವನು ಒಂದು ರೀತಿಯಾಗಿ ಒಂದು ಶಿಲ್ಪಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಆದರೆ ವಿಧಿಯಾಟ, ಅವನು 47ನೇ ವಯಸ್ಸಿನಲ್ಲಿ ಅಂದರೆ ಅವನ್ನ ಕಳ್ಕೊಳ್ಬೇಕಾಯಿತು. ಸಣ್ಣ ಜ್ವರ ಮತ್ತು ಅವನಿಗೆ ಆದಂಥ ಘಟನಾವಳಿಗಳು ಅವನ ಮನಸ್ಸನ್ನು ಹೇಗೆ ಆಕ್ರಮಿಸ್ತೋ ಏನೋ, ಯಾರು ಕೆಟ್ಕೊಂಡು ಬಿತ್ತೋ ಏನೋ ಗೊತ್ತಿಲ್ಲ. ಆದರೆ ಅವ್ನು ಕಳ್ಕೊಂಡೆ. ಆದರೆ ಅವನ ಋಣ ನಾನು ತೀರಿಸ್ಲಿಕ್ಕೆ ಬಹಳ ಹೇಳ್ತಾನೆ ಇದೆ. ಬಹುಶಃ ಇನ್ನೊಂದು ಜನ್ಮ ಅಂತ ಇದ್ದರೆ ಅವನ ಋಣ ಖಂಡಿತವಾಗ್ಲೂ ನಾನು ತೀರಿಸ್ತೇನೆ, ತಮ್ಮನ ಋಣ. ಅದಕ್ಕೆ ನಾನು ಯಾವಾಗಲೂ ಒಂದು ಕಡೆ ನಾನು ಅವನ ಕಡೆ ಬರೆದಿದ್ದೆ, ನಮ್ಮ ತಾಯಿಗೆ ಹೇಳಿದ್ದೆ ತಮ್ಮ ತೀರೋದಾಗ. ತಮ್ಮನೆಂಬ ಪದದಲ್ಲಿ ಅಮ್ಮನಿತ್ತೆ, ತಮ್ಮನೆಂಬ ಪದದಲ್ಲಿ ಅಮ್ಮನಿತ್ತೆ, ತಾಯಿ ನೀ ಹಡದೆ ತಮ್ಮನೆಂಬ ಮುತ್ತು, ನಾ ಹೇಗೆ ತೀರಿಸಲಿ ಈ ಋಣದ ತುತ್ತು ಅಂಥೇಳಿ. ಹೀಗೆ ನಾನು ಒಂದು ಹಾಡನ್ನು ನನ್ನ ಸ್ನೇಹಿತರು ಮ್ಯೂಸಿಕ್ ಡೈರೆಕ್ಟರ್ ಇಂದ್ರ ಅವರು ಬರೆದರು. ತಮ್ಮ ಅಲ್ಲ ಕಣು ನೀನು, ನನ್ನ ಅಮ್ಮ, ಅಣ್ಣನ ಬೆನ್ನಿನ ಹಿಂದೆ ಹುಟ್ಟಿ ಮುಂದೆ ಯಾಕೋ ಹೊರಟೆ ತಮ್ಮ ಅಂಥೇಳಿ ಬರೆದಿದ್ದರು. ಹಾಗೆ ಆ ಒಂದು ಇದನ್ನು ನಾನು ಮರಳಿಕ್ಕೆ, ಮತ್ತೆ ಅಂತ ಒಬ್ಬ ತಮ್ಮನ್ನು ನಾನು ಪಡೀಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಮತ್ತು ನಾನೊಬ್ಬ ಅಲ್ಲ, ಅವನು ಕಾಲವಾದ ಮೇಲೆ 1000 ಜನ ಕುಟುಂಬಗಳು, ಸ್ನೇಹಿತರುಗಳು, ಯಾಕಂದರೆ ಎಲ್ಲರಿಗೂ ಅವನು ಪ್ರೀತಿ ಕೊಡ್ತಾ ಇದ್ದ, ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತಾ ಇದ್ದ. ಎಂತೆಂಥ ಕಾರ್ಯಕ್ರಮಗಳನ್ನು ನಮ್ಮ ರಾಜೇಂದ್ರನಗರ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಮಾಡಿದ್ದ ಅಂತ ಹೇಳಿದ್ರೆ, ಫಸ್ಟ್ ಮಾಡಿದ್ದು ನಾವು ರಾಜೇಂದ್ರನಗರ ಪ್ರತಿಭೋತ್ಸವ, ಟ್ಯಾಲೆಂಟ್ಸ್ ಆಫ್ ರಾಜೇಂದ್ರನಗರ 1994. ಅದಾದಮೇಲೆ ಮಾಡಿದ್ದು ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮ. ಅದಾದಮೇಲೆ ಜನಪದ ಜಾತ್ರೆ ಮಾಡಿದೆವು, ಬೆಂಗಳೂರು ವಸಂತೋತ್ಸವ ಮಾಡಿದೆವು, ಉದ್ಯೋಗ ಮೇಳ ಮಾಡಿದೆವು, ಅನುಶ್ರುತ ಫೌಂಡೇಶನ್ ಅಂತಕ್ಕಂಥ ಒಂದು ಕೌಶಲ್ಯ ತರಬೇತಿ ಕೇಂದ್ರವನ್ನು ಮಾಡಿದೆವು, ಮತ್ತು ಜೊತೆ ಜೊತೆಯಲ್ಲಿ ವಿದ್ಯಾರ್ಥಿ ಮಿತ್ರ, ಪರಿಸರ ಮಿತ್ರ, ಆರೋಗ್ಯ ಮಿತ್ರ,
ಮತ್ತು ಹಲವಾರು ಯೋಜನೆಗಳನ್ನು ಮಾಡಿದ್ದು. ನಿಮಗೊಂದು ಉದಾಹರಣೆ ಕೊಡ್ತೇನೆ. ಅನುಶ್ರುತ ಫೌಂಡೇಶನ್ ಅಂತ ನಾವು ಮಾಡಿದ್ದು. ಆ ಒಂದು ಫೌಂಡೇಶನ್ನಲ್ಲಿ ಯಾಕೆ ಮಾಡಿದ್ದು ಅಂದರೆ, ನಾನು ಎಂಟೈರ್ ಕ್ಷೇತ್ರನ ಸರ್ವೆ ಮಾಡಿದಾಗ ನನ್ನ ಕ್ಷೇತ್ರದಲ್ಲಿ ಸುಮಾರು 1500 ಹೆಚ್ಚು ಜನ ವಿಧವೆಯರು ನಮಗೆ ಗಮನಕ್ಕೆ ಬಂತು. ಎಂತಹ ವಯಸ್ಸಿನ ಪ್ರಾಯದ ವಿಧವೆಯರು ಅಂತ ಹೇಳಿದರೆ ಬಿಲೋ 30, 30 ಪ್ರಾಯದಿಂದ ಕೆಳಗಡೆ ಇರತಕ್ಕಂಥ ವಿಧವೆಯರು. ನಮಗೆ ಶಾಕಿಂಗ್ ಆಯಿತು. ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗಳನ್ನು ನೋಡಿದಾಗ ಬಹಳಷ್ಟು ತೊಂದರೆಯಲ್ಲಿದ್ದರು. ಅಂದರೆ ಕೆಲವರಿಗೆ ತವರು ಮನೆಯಲ್ಲಿ ಗಟ್ಟಿ ಇರಲಿಲ್ಲ, ಕೆಲವರಿಗೆ ಗಂಡನ ಮನೆಯಲ್ಲಿ ಬೆಂಬಲ ಇರಲಿಲ್ಲ, ಮಕ್ಕಳು ಬದುಕದೇ ಒಂದು ಹೋರಾಟ, ಕೆಲವರು ಅವಿದ್ಯಾವಂತರು, ಕೆಲವರು ವಿದ್ಯೆ ಕಲ್ತಿದ್ರು ಉದ್ಯೋಗ ಇಲ್ಲ. ಆಗ ನಾವು ಅನಿಸ್ತು ಏನಾದರೂ ಮಾಡಬೇಕು ಈ ಹೆಣ್ಮಕ್ಳಿಗೆ, ಇವರು ಬದುಕಿಗೆ ಅಂಥೇಳಿ. ಅವಾಗ ನನ್ನ ಸಹೋದರ ನಾವೆಲ್ಲ ಕೂತ್ಕೊಂಡು ಅನುಶ್ರುತ ಫೌಂಡೇಶನ್ ಅಂತ ಮಾಡಿದ್ವಿ. ಅನುಶ್ರುತ ಫೌಂಡೇಶನಲ್ಲಿ ಸ್ವೀಪರ್ ಟು ಸಾಫ್ಟ್ವೇರ್, ಅಂದರೆ ಹೌಸ್ ಕೀಪಿಂಗಿಂದ ಹಿಡಿದು ಗಣಕಯಂತ್ರ ಬಳಸೋವರೆಗೂ, ಅದು ಹೌಸ್ ಕೀಪಿಂಗ್, ಟೈಲರಿಂಗ್, ನಿಟ್ಟಿಂಗ್, ಎಂಬ್ರಾಯ್ಡ್ರಿ, ಬ್ಯೂಟಿಷಿಯನ್, ಬೇಸಿಕ್ ಅಡ್ವಾನ್ಸ್ ಸಾಫ್ಟ್ ಸ್ಮೋಕ್ ಸ್ಪೋಕನ್ ಇಂಗ್ಲೀಷ್, ಬೇಸಿಕ್ ಎಲೆಕ್ಟ್ರಾನಿಕ್ಸ್, ಮತ್ತು ಸುಮಾರು ಬಹುಶಃ ಹೇಳ್ತೇನೆ ಮೊಬೈಲ್ ರಿಪೇರಿ ಇರ್ಬೋದು, ಸುಮಾರು 60-70 ಸ್ಕಿಲ್ಗಳನ್ನು, ಕೌಶಲ್ಯ ತರಬೇತಿಗಳನ್ನ ನಾವು ಕೊಟ್ಟು ಟ್ರೈನಿಂಗ್ಗಳನ್ನು, ಮತ್ತು ಒಂದು ಸಣ್ಣ ಬ್ಯಾಂಕನ್ನು ಮಾಡಿ ಹೆಣ್ಮಕ್ಳಿಗೆ 30,000 ರೂಪಾಯಿ ಕನಿಷ್ಠ ಗರಿಷ್ಠ 30,000 ರೂಪಾಯಿ ಲೋನ್ ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಮಾಡಿದೆ. ಅದು ಬಹಳ ಸಾವಿರಾರು ಅದರ ಫಲವನ್ನು ಮತ್ತು ಅದರ ಫೆಸಿಲಿಟಿನ ಪಡೆದರು. ಆದರೆ ಒಂದು ಕಾಲವಾದ ಮೇಲೆ ಬಹಳ ಕಷ್ಟ ಆಯಿತು ನಡೆಸಲಿಕ್ಕೆ, ಯಾಕೆಂದರೆ ಸರ್ಕಾರದಿಂದ ನಮಗೆ ಯಾವ ಬೆಂಬಲವೂ ಸಿಗಲಿಲ್ಲ. ನಾನೇ ಒಬ್ಬ ಶಾಸಕನಾಗಿದ್ದಾಗಲೂ ಸಿಗಲಿಲ್ಲ. ಹಿಂದೆ ಇದ್ದಂಥ ಪ್ರಧಾನಮಂತ್ರಿಗಳು, ಈಗಿರುವ ಪ್ರಧಾನಮಂತ್ರಿಗಳು ಕೌಶಲ್ಯ ಭಾರತ, ಸ್ಕಿಲ್ ಇಂಡಿಯಾ ಅಂತ ಕಾರ್ಯಕ್ರಮಗಳು ಮಾಡ್ತಾಯಿದ್ದೆ. ಆದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಮಾನ್ಯ ಜನಗಳಿಗೂ ಮುಟ್ತಕ್ಕಂಥ ಕೌಶಲ್ಯ ತರಬೇತಿ ಕೇಂದ್ರಗಳು ಹೆಚ್ಚಾಗಬೇಕು. ಯಾಕೆಂದರೆ ಡ್ರಾಪ್ಔಟ್ಸ್ ಇರ್ತಾರೆ ಸಮಾಜದಲ್ಲಿ, SLC ಫೇಲು, 9th ಸ್ಟ್ಯಾಂಡರ್ಡ್ ಫೇಲು. ಅವ್ರಿಗೊಂದು ಸಣ್ಣ ಒಂದು ಮೊಬೈಲ್ ರಿಪೇರಿ ಹೇಳ್ಕೊಟ್ರೆ, ಸಣ್ಣ ಒಂದು ಫ್ರಿಡ್ಜ್ ರಿಪೇರಿ ಹೇಳ್ಕೊಟ್ರೆ, ಅಥವಾ ಅವನೇ ಬೇಸಿಕ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನ ರಿಪೇರಿ ಮಾಡಿಕೊಟ್ಟದ್ದು ಹೇಳ್ಕೊಟ್ರೆ, ಒಂದು ಫೋಟೋಗ್ರಫಿ, ವಿಡಿಯೋಗ್ರಫಿ, ಎಡಿಟಿಂಗ್, ಇವೆಲ್ಲ ಮತ್ತು ಲೈಟಿಂಗ್, ಇವೆಲ್ಲ ಸಣ್ಣ ಪುಟ್ಟ ಸ್ಕಿಲ್ಗಳನ್ನು, ಕೌಶಲ್ಯಗಳನ್ನು ಉಚಿತವಾಗಿ ಕೊಟ್ಟರೆ ಹೇಳ್ತೇನೆ, ಖಂಡಿತವಾಗ್ಲೂ ಅವ್ರು ಬದುಕನ್ನು ರೂಪಿಸ್ಕೊಳ್ಬೋದು. ಒಂದು ಡ್ರೈವಿಂಗ್ ಟ್ರೈನಿಂಗ್ ಕೊಟ್ಟರೆ ಎಷ್ಟು ಅವ್ರು ಬದುಕನ್ನು ರೂಪಿಸ್ಕೊಳ್ಬೋದು ಗೊತ್ತಾ? ನಾನು ಈ ಸಂದರ್ಭ ಉಪಯೋಗಿಸ್ಕೊಂಡು ನಾನು ಸರ್ಕಾರನ ಮತ್ತು ಸಮಾಜನ ಮತ್ತು ಸಂಬಂಧಪಟ್ಟವ್ರಿಗೆ ನಾನು ವಿಧಾನಸಭೆಯಲ್ಲೂ ಹೇಳಿದೆ, ಈಗಲೂ ಹೇಳ್ತೇನೆ. ಏನಂದರೆ, ನಮ್ಮ ಯುವಜನರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಕ ಯುವತಿಯರಿಗೆ ಪದವಿಗಳನ್ನು ಕೊಡುವ ಜೊತೆ ಜೊತೆಯಲ್ಲಿ ಕೌಶಲ್ಯಗಳನ್ನು ಕೊಡಬೇಕು. ಯಾವ ಥರ ಕೌಶಲ್ಯ? ಒಂದು ಡ್ರೈವಿಂಗ್ ಟ್ರೈನಿಂಗ್, 2-wheeler, 4-wheeler. ಎರಡನೇದು ಕಮ್ಯುನಿಕೇಷನ್ ಸ್ಕಿಲ್, ಮತ್ತು ಕಂಪ್ಯೂಟರ್, ಇಂಟರ್ನೆಟ್ ಅಡ್ವಾನ್ಸ್ ಬೇಸಿಕ್ ಇದನ್ನು ಕೊಡಬೇಕು ಅವರಿಗೆ. ಜೊತೆಯಲ್ಲಿ ಒಂದು ಕೌಶಲ್ಯ ಎಲೆಕ್ಟ್ರಾನಿಕ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಅಥವಾ ಸುಮಾರು 600-700 ಕೌಶಲ್ಯಗಳಿವೆ, ಇವನ್ನ ಕಡ್ಡಾಯವಾಗಿ ಕೊಡಬೇಕು. ಜೊತೆಯಲ್ಲಿ ಅವರಿಗೆ ಕಡ್ಡಾಯ 2 ವರ್ಷಗಳ ಕಾಲ, ಅಂದರೆ 24 ತಿಂಗಳು ಮಿಲ್ಟ್ರಿಯಲ್ಲಿ, ಏರ್ಫೋರ್ಸಲ್ಲಿ, ಆರ್ಮಿನಲ್ಲಿ, ನೇವಿನಲ್ಲಿ ಸೇವೆ ಮಾಡ್ತಕ್ಕಂಥ ಕಡ್ಡಾಯ ಒಂದು ಕಾನೂನನ್ನು ತರಬೇಕು. ಇಲ್ಲಾಂದರೆ ನಮ್ಮ ಯುವಜನರು ಖಂಡಿತವಾಗ್ಲೂ ಚುರುಕಾಗೋದು ಕಷ್ಟ. ರಾಷ್ಟ್ರ ಅಂದ್ರೇನು, ರಾಷ್ಟ್ರ ಪ್ರೇಮ ಅಂದ್ರೇನು, ರಾಷ್ಟ್ರ ಯಾವ ರೀತಿ ಇದೆ, ಗಡಿಗಳಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅದು ಶ್ರೀಮಂತರಾಗಲಿ, ಬಡವರಾಗಲಿ, ನಮ್ಮ ಯುವಜ ನಮ್ಮ ದೇಶದ ಪ್ರತಿಯೊಬ್ಬ ಯುವತಿಯರಿಗೆ ಆ ಕಡ್ಡಾಯವನ್ನು ಮಾಡ್ತಕ್ಕಂಥ ಒಂದು ಕಾನೂನು ಮತ್ತು ಸಂದೇಶ, ಆದೇಶ ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಸರ್, ಇನ್ನು ನಿಮ್ಮ ಸಿನಿಮಾ ಕ್ಷೇತ್ರದ ವಿಷಯಕ್ಕೆ ಬರೋದಾದರೆ, ಈವರೆಗೂ ಎಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದೀರಿ? ನಾನು ಹೆಚ್ಚು ಸಿನಿಮಾಗಳನ್ನು ನಟಿಸಲಿಲ್ಲ, ಯಾಕೆಂದರೆ ನಾನು ಮೊದಲನೇ ಸಿನಿಮಾ ಆ್ಯಕ್ಟ್ ಮಾಡಿದ್ದು ರಾವಣ ರಾಜ್ಯ, ಅದಾದಮೇಲೆ ಯಾರು ನಾನು, ಅವಳೊಂದು ಕವಿತೆ, ಆಮೇಲೆ ಸುಮಾರು ಸಿನಿಮಾಗಳು ಬಂತು, ಜಯಮನ್ ಮಗ, ಅಂಬರೀಷ, ಸುಮಾರು ಸಿನಿಮಾಗಳು, ಅಕ್ಕ ಇರ್ಬೋದು ಮಾಲಶ್ರೀಯವ್ರ ಜೊತೆಯಲ್ಲಿ, ಮತ್ತು ಸುಮಾರು ಫಿಲ್ಮ್ ಮಾಡಿದ್ದೇನೆ. ಆದರೆ ನನಗೆ ಈಗ ಜನಪ್ರತಿನಿಧಿ ಆದಮೇಲೆ ನಾನು ಹೆಚ್ಚು ಅದ್ರ ಬಗ್ಗೆ ಗಮನ ಕೊಡಲಿಕ್ಕಾಗಲಿಲ್ಲ. ಆದರೆ ಸೀರಿಯಲ್ಗಳಂತೂ 60 ಸೀರಿಯಲ್ಗೂ ಹೆಚ್ಚು ಅಭಿನಯಿಸ್ತಕ್ಕಂಥ ಅವಕಾಶವನ್ನು ನನಗೆ ನನ್ನ ಇಡೀ ನಿರ್ಮಾಪಕರು, ನಿರ್ದೇಶಕರು ಮತ್ತು ಕಲಾಭಿಮಾನಿಗಳು ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನನ್ನ ಕೆಲವರು ಕೇಳಿದ್ರೆ ಹೇಗೆ ಆ್ಯಕ್ಟ್ ಮಾಡ್ತೀರಾ, ಈ ಕಡೆ ಒಂದು ಕಡೆ ಕಾರ್ಪೊರೇಟರ್, ಒಂದು ಕಡೆ MLA, ಇವೆಲ್ಲ ಆ್ಯಕ್ಟ್. ನಾಳೆ 24 ಅವರ್ಸ್, ಖಂಡಿತವಾಗಿ ಎಷ್ಟೋ ದಿವಸ ನನಗೆ ಸಮಯ ಉಳಿಯುತ್ತೆ. ಅಯ್ಯೋ ವೇಸ್ಟ್ ಆಗ್ತಾ ಇದೆಯಲ್ಲಪ್ಪ, ನಾವು ಎಷ್ಟು ದಿವಸ ಬದುಕಿರ್ತೀವೋ ಅನ್ನೋ ಗೊತ್ತಿಲ್ಲ. ಒಂದು ಕ್ಷಣವೂ ವೇಸ್ಟ್ ಮಾಡಬಾರ್ದು ಅಂಥೇಳಿ ನಾನು ಯಾವಾಗಲೂ ಬಯಸ್ತೇನೆ. ಅದನ್ನು ನಾನು ಅಂದ್ಕೊಳ್ತಾ ಇರ್ತೇನೆ. ಐ ಫೀಲ್ ಸಮ್ಟೈಮ್ಸ್ ಗಿಲ್ಟಿ, ಅಯ್ಯೋ
ನನ್ನ ಟೈಮ್ ಹೋಗ್ತಾ ಇದೆಯಲ್ಲ, ಏನಾದ್ರು ಕೆಲಸ ಮಾಡಬೇಕಾಯಿತು, ಸಮಾಜದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದೆ, ಅನುಭವ ಇದೆ, ಹೇಗದು ನಿಭಾಯಿಸಬೇಕು, ಹೇಗೆ ಭ್ರಷ್ಟಾಚಾರ ಭ್ರಷ್ಟ ವ್ಯವಸ್ಥೆಯನ್ನು ಮತ್ತು ಸೋಂಬೇರಿ ಆಲಸ್ಯವಾಗಿರ್ತಕ್ಕಂಥ ಜಡತ್ವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸ್ಬೇಕು ಅಂತೇಳಿ ಮನಸ್ಸು ಮಿಡಿಯುತ್ತೆ. ಅವಕಾಶ ಇಲ್ಲ. ಆದರೂ ನನ್ನ ಸ್ನೇಹಿತರುಗಳು ಮಂತ್ರಿಗಳಿದ್ದಾರೆ, ನನ್ನ ಸ್ನೇಹಿತರುಗಳು ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿಗಳಾಗಿರ್ತಕ್ಕಂಥ ನೋಡಿದ್ದೇನೆ. ಅವ್ರಿಗೆ ಸಮೀಕ ಸಲಹೆಗಳನ್ನು ಕೊಡ್ತೇನೆ. ಆದರೂ ನಾನು ಅವ್ರಿಗೆ ಸಲಹೆ ಕೊಡೋದಕ್ಕೂ ನಾನಾಗಿ ಬರಿವಾಯಿಸೋದಕ್ಕೂ ವ್ಯತ್ಯಾಸ ಇರ್ತದೆ. ಆದರೂ ಐ ಡೋಂಟ್ ಫೀಲ್ ಬ್ಯಾಡ್, ಇಟ್ಸ್ ಪಾರ್ಟ್ ಆಫ್ ಲೈಫ್, ಅಪ್ಸ್ ಆ್ಯಂಡ್ ಡೌನ್ಸ್. ಹೀಗಾಗಿ ನಾನು ಪ್ರತಿ ಕ್ಷಣವೂ ನಾನು ಏನಾದರೂ ಒಂದು ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ತೊಡಗಿರ್ತೇನೆ. ಸರ್, ನಿಮಗೆ ಸಿನಿಮಾದಲ್ಲಿ ನಟಿಸಬೇಕು ಅನ್ನೋ ಆಸೆ ಮತ್ತು ಅವಕಾಶ ಹೇಗೆ ಒದಗಿ ಬಂತು? ನಾನು ಕೊಳ್ಳೆಗಾಲದಲ್ಲಿ ಮತ್ತೆ ಕೊಳ್ಳೆಗಾಲಕ್ಕೆ ಹೋಗಬೇಕಾಗ್ತದೆ. ನಾನು ಬಾಲ್ಯ ಅಲ್ಲಿ ಒಂದ್ಸರಿ ನಮ್ಮ ಕಾವೇರಿಪುರ ರೋಡ್ನಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇದ್ದೆ. ಅಲ್ಲಿ ಪ್ಲೇಗ್ರೌಂಡಲ್ಲಿ ಈಚೆ ಬರ್ತಾ ಇದ್ದೆ. ಒಂದು ಹುಡುಗಿ ನನ್ನನ್ನು, ನಿಮ್ಮ ನಮ್ಮ ಮಕ್ಕಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಅಂತ ಕೇಳಿದ್ರು. ನಾನು ನನಗೆ ಗೊತ್ತಾಗಲಿಲ್ಲ. ನನಗೆ ಯಾ ನಮ್ಮ ಮಕ್ಕಳು, ನಾನೇ ಯಾವಾಗ ಸಿನಿಮಾ ಆ್ಯಕ್ಟ್ ಮಾಡಿದೆ ಅಂತ ಅನ್ಸು. ಆದರೆ ಚಂದ್ರಶೇಖರ್ ಏನು ಎಡಕಲ್ಲು ಗುಡ್ಡದ ಮೇಲೆ ಹೀರೋ ಇದ್ರಲ್ಲ ಚಂದ್ರಶೇಖರು, ಅವರು ನನಗೂ ಒಂದು ಸ್ವಲ್ಪ ರೆಸೆಂಬ್ಲೆನ್ಸ್ ಇತ್ತು. ಅವರು ಅವರು ನಾನು ಆ ಫಿಲ್ಮಲ್ಲಿ ನಾನು ಒಂದು ಸ್ವಲ್ಪ ಒಂದೇ ಥರ ಕಾಣ್ತಾ ಇದ್ದಂತ ಕಾಣುತ್ತೆ. ಆ ಹೆಣ್ಮಗಳಿಗೆ ಕೇಳಿದಾಗ ಆಮೇಲೆ ಹೋಗಿ ಆ ಸಿನಿಮಾ ನೋಡಿದೆ. ಅದು ಒಂದು ಘಟನೆ. ಎರಡನೇದು, ನಮ್ಮ ಪೂರ್ವಿಕರು ಸಹ ರಂಗಭೂಮಿಯಲ್ಲಿದ್ದಂಥವ್ರು. ವಿಶೇಷವಾಗಿ ನನಗೆ ಬಾಲ್ಯದಲ್ಲಿ ನೆನಪಿದೆ, ನನ್ನ ಜನ್ಮಸ್ಥಳ ನೆಲಮಂಗ್ಲ. ನೆಲಮಂಗ್ಲದಲ್ಲಿ ಕಾಮನ ಹಬ್ಬದಲ್ಲಿ ಇಡೀ ಊರಿನಲ್ಲಿ ಮೆರವಣಿಗೆ ಇರ್ತಿತ್ತು. ಎಲ್ಲ ವೇಷಗಳನ್ನ ಹಾಕ್ಕೊಂಡು ನಮ್ಮ ತಾತ ಮುತ್ತಾತಗಳು ಜಾಕಾಯಿ ಪೆಟ್ಟಿಗೆನಲ್ಲಿ ಎಲ್ಲ ವೇಷಗಳನ್ನ ಇಡ್ತಾಯಿದ್ರು. ರಾಮಾಯಣ ಬೇಕಾಗಿರೋ ಪಾತ್ರಗಳು ಮತ್ತು ಮಹಾಭಾರತಕ್ಕೆ ಬೇಕಾಗಿರೋ ಪಾತ್ರಗಳು, ವಸ್ತುಗಳು ಇವನ್ನೆಲ್ಲ ಇಡೋರು. ಆ ಪಾತ್ರಗಳು ಬಂದಾಗ ಮಾಡೋರು. ಇನ್ನೊಂದು ವಿಶೇಷ ಅಂದರೆ ನಮ್ಮ ತಂದೆಯವರು ಗುಬ್ಬಿ ಕಂಪ್ನಿಯಲ್ಲಿ ಕೆಲವು ದಿನಗಳ ಕಾಲ ಇದ್ದರು ಅನ್ನೋದು ನಮ್ಮ ತಂದೆಯವರು ಹೇಳಿದರು. ಯಾಕೆಂದರೆ ನಮ್ಮ ತಂದೆ ಅರ್ಸಪ್ಪನವರು ಅಂತೇಳಿ, ನಮ್ಮ ತಂದೆಯವ್ರ ತಂದೆ ಅರ್ಸಪ್ಪನವರು ಅಂತೇಳಿ, ಅವರು ಗುಬ್ಬಿ ವೀರಣ್ಣವರು ಸ್ನೇಹಿತರಂತೆ. ಅವ್ರಿಗೆ ಒಂದ್ಸರಿ ನಿಮ್ಮ ಮಗ ರಾಜ್ಕುಮಾರ್ ಅಂತ ಇದ್ದಾನೆ, ಕಳಿಸು ನನ್ನ ಕಂಪ್ನಿಗೆ ಅಂತ ಕರ್ಕೊಂಡೋದ್ರಂತೆ. ಕರ್ಕೊಂಡೋಗಿ ತಂದೆ ಇಬ್ಬರು ಮಕ್ಕಳು ರಾಮ ಲಕ್ಷ್ಮಣ ಅಂತೇಳಿ, ನಮ್ಮ ತಂದೆ ಲಕ್ಷ್ಮಣ ಅಂತ, ಒಂದ್ಸರಿ ನೋಡ್ಕೊಂಬೋಣ ಅಂತ ಹೋಗಿ ಗುಬ್ಬಿ ಕಂಪ್ನಿಗೆ ಹೋದ್ರಂತೆ. ಹುಡುಕ್ತಾರಂತೆ, ಎಲ್ಲೂ ನಮ್ಮ ತಂದೆ ಸಿಗಲಿಲ್ಲ. ಕೊನೆಗೆ ಎಲ್ಲೋ ಒಂದು ಕಡೆ ಎಲ್ಲೋ ಟಾರ್ಪಾಲ್ ಮೇಲೆ ಮಲಗಿದ್ರಂತೆ. ಆಗ ಅದು ನೋಡಿ ನನ್ನ ಮಗನ್ನ ರಾಜ್ಕುಮಾರ್ ಅಂತ ಸಾಕ್ತಾ ಇದ್ದೀವಿ, ಇಲ್ಲೆಲ್ಲೋ ಬಂದ್ಬಿಟ್ಟು ನೀನು ಎಲ್ಲೋ ಒಂದು ಕಡೆ ಅನಾಥವಾಗಿ ಮಲಗಿಸಿದ್ಯಾ ಅಂತೇಳಿ ಸಿಟ್ಟು ಬಂದು ಅಲ್ಲಿಂದ ಕರ್ಕೊಂಡು ಬಂದಿರುತ್ತೆ. ಇದು ಆ ಒಂದು ರಂಗಭೂಮಿಗೆ ಅಂಟಿರೋ ನಂಟು. ಮತ್ತು ನಾನು ಒಂದು ದಿವಸ ನೆಲಮಂಗ್ಲದಲ್ಲಿ ಮನೆ ಕಟ್ಟಿಸ್ತಾ ಇದ್ದು, ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ಆಕ್ಸಿಡೆಂಟ್ ಆಗಿ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. ಆಗ ನಾನು ಅವ್ರು ನೋಡ್ಕೋತಾ ಇದ್ದೆ ಆಸ್ಪತ್ರೆಯಲ್ಲಿ. ನಮ್ಮ ತಂದೆ ಬೆಡ್ ಎದುರುಗಡೆ ರಾಮಮೂರ್ತಿ ಅಂತ ಇದ್ದರು. ಅವರು ವಿಶ್ವೇಶ್ವರ ಮ್ಯೂಸಿಯಂನಲ್ಲಿ ಕ್ಯೂರೇಟರ್ ಆಗಿದ್ದರು. ಅವ್ರಿಗೆ ಪರಿಚಯ ಆಗಿತ್ತು. ಒಂದೇ ಬೆಡ್, ಅಪೋಸಿಟ್ ಬೆಡ್ ಅಂತ ಬೆಡ್ ಇದ್ದರಿಂದ ಮಾತಾಡ್ಕೊಂಡಿದ್ದಾರೆ. ನನ್ನ ಮಗನ ನಾಟಕ ಡ್ಯಾನ್ಸ್ ಅದು ಇದೆಲ್ಲ ಇರ್ತಾನೆ, ಅವನು ಇದರಲ್ಲೆಲ್ಲ ಇರ್ತಾನೆ ಅಂತ ಹೇಳ್ತಿದ್ರು. ಆವಾಗ ಅವರು ಹೇಳಿದ್ರು, ನೀನೇನಪ್ಪ ನೀನು ಆ್ಯಕ್ಟ್ ಮಾಡ್ತೀಯ? ಹೌದು ಸರ್ ಅಂತ. ಹಾಗೆ ನನ್ನ ಸ್ನೇಹಿತರು ಇದ್ದಾರೆ, ಪರಿಚಯ ಮಾಡ್ಕೊಳ್ತೀವಿ. ಯಾರು ಸರ್ ಅಂದರೆ, ಸಿಹಿ ಕಹಿ ಅಂತ ಧಾರಾವಾಹಿ ಬರ್ತಾ ಇದೆ. ಆವಾಗ ದೂರದರ್ಶನ ಒಂದೇ ಇದ್ದಿದ್ದು. ದೂರದರ್ಶನ ಇದ್ದಾಗ ಹೇಳಿದ್ರು, ಹೌದು ಸರ್, ಸರಿ ಸರ್ ಅಂತಂದೆ. ಅವರು ರಾಮಮೂರ್ತಿಯವರು ಕೃಷ್ಣಮೂರ್ತಿಯವರು ಕರ್ಕೊಂಡಿದ್ರು. ನಾನು ಹೇಳಿದ್ರೆ ನನ್ನ ಜೀವನದಲ್ಲಿ ರಾಮ ಕೃಷ್ಣ ಅನ್ನೋದು ಎಷ್ಟು ಮಹತ್ವವಾದ ಪಾತ್ರ ವಹಿಸಿದೆ ಅಂದರೆ ರಾಮಮೂರ್ತಿಯವರು ಕೃಷ್ಣಮೂರ್ತಿಯವರು ಪರಿಚಯ ಮಾಡ್ಕೊ. ಆಗ ಅವ್ರು ನೋಡ್ಬಿಟ್ಟು ನನ್ನ ಫೋಟೋ ಎಲ್ಲ ನೋಡಿಬಿಟ್ಟು, ಆಯ್ತಪ್ಪ ನಿನ್ನ ಫೋಟೋ ಕೊಟ್ಬಿಡೋಗು, ಯಾವ್ದಾದ್ರು ಬಂದಾಗ ಹೇಳ್ತೀನಿ ಅಂತ ಹೇಳಿದ್ರು. ನಾನು ತಿರ್ಗಾ ನೆಲಮಂಗ್ಲಕ್ಕೆ ಹೋದೆ, ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದೆ. ಆವಾಗ ಒಂದು ಫೋನ್ ಕಾಲ್ ಬಂತು. ಆವಾಗ ಡೈರೆಕ್ಟ್ ಫೋನ್ ಇರಲಿಲ್ಲ, ಯಾರಿಗೋ ಇದಕ್ಕೆ ಫೋನ್ ಮಾಡಿದ್ರು, ಲ್ಯಾಂಡ್ಲೈನ್ಗಳಿದ್ದಿದ್ದು. ಆಮೇಲೆ ಬಂದುಬಿಡ್ರಿ ನಾಳೆ ಶೂಟಿಂಗ್ ಇದೆ ಅಂತಂದರು. ನಾನೇನು ಮಾಡಿ, ಶೂಟಿಂಗ್ ಅಂದ ತಕ್ಷಣ ಹೇರ್ ಕಟಿಂಗ್ ಡ್ರೆಸ್ ನೀಟಾಗಿ ಮಾಡಿಸಿ ಒಂದು ಎರಡು ಜುಬ್ಬ ತೊಗೊಂಡು ಇದಕ್ಕೆ ಹೋದೆ, ಎಲ್ಲಿಗೆ ಶೂಟಿಂಗ್ ಸ್ಪಾಟ್ಗೆ ಜಯನಗರದಲ್ಲಿ. ಅಲ್ಲಿ ನೋಡಿದ್ರೆ ನನಗೆ ಹೋಗಿ ಡೈರೆಕ್ಟರ್ ಮಾತಾಡಿಸ್ತೀನಿ, ಎಚ್ ಎಂ ಕೆ ಮೂರ್ತಿಯವ್ರನ್ನ. ನನ್ನ ಮೇಲಿನ ಕೆಳಗಡೆ ನೋಡ್ಬಿಟ್ಟು, ಏನು ರೀ ನೀವೇನಂದ್ರೆ ಅವತ್ತು ಬಂದಿದ್ದು? ಹೌದು ಸರ್ ನಾನೇನೆ. ಏನು ರೀ ಅವತ್ತು ಬಂದಾಗ ನೀವು ನಿರುದ್ಯೋಗಿ ಥರ ಇದ್ದರೆ, ಇವತ್ತು ನೋಡಿದ್ರೆ ಒಳ್ಳೆ ಟ್ರಿಮಾಗಿ ಬಂದಿದ್ದಿರಲ್ರಿ, ನೀವೇ ಕೆಲಸ ಕೊಡೋಂಗಿದ್ದಿರಲ್ರಿ ಅಂದರು. ಸರ್ ನಂಗೆ ಗೊತ್ತಾಗಲಿಲ್ಲ. ಮತ್ತು ಏನು ರೀ ಅವತ್ತು ಬಂದಾಗ ಕೂದಲುಗಿದ್ದಲ್ಲ ಗಡ್ಡ ಗಿಡ್ಡ ಎಲ್ಲ ಬಿಟ್ಟಿದ್ರೆ, ಈಗ ನೋಡಿದ್ರೆ ಕಟಿಂಗ್ ಎಲ್ಲ ಮಾಡಿಸ್ಬಿಟ್ಟಿದ್ದೀರ ಅಂತ. ಸರ್ ನಾನು ಶೂಟಿಂಗ್ ಅಂದ್ರಲ್ಲ ಸರ್, ಅದಕ್ಕೆ ಹಿಂಗೆ ಬಂದೆ. ಆಗ ನಕ್ಕೆ, ವಾ ಡೋಂಟ್ ವರಿ, ನಿಮಗೆ ನೀವೇ ಪಾತ್ರ ಮಾಡಿ ಅಂತ ಹೇಳಿದ್ರು. ಅವಾಗ ಫಸ್ಟ್ ನಿರುದ್ಯೋಗಿ ಪಾತ್ರ ಮಾಡಿದೆ. ಅಲ್ಲಿ ಪ್ರವೇಶ ಮಾಡಿದವನು ಮತ್ತೆ ನಾನು ದೂರದರ್ಶನದ ಈಚೆ ಬರಲೇ ಇಲ್ಲ. ಅದಾದಮೇಲೆ ನಾಗಾಭರಣ ಅವರು, ನಾಗಾಭರಣ ಅವರು ದ್ವಾರಕೀಶ್ ಅವರು, ಅದು ಅಷ್ಟೇ. ಮೋಹನ್ ದೇವಾಳು ಅವರು ನನಗೆ ದ್ವಾರಕೀಶ್ ನಾಗಾಭರಣ ಅವರು ಪರಿಚಯ ಮಾಡಿ ಹೇಳಿದರು, ನರೇಂದ್ರ ಬಾಬುಗೊಂದು ಅವಕಾಶ ಕೊಡಿ ಅಂತೇಳಿ. ಆವಾಗ ರಾವಣ ರಾಜ್ಯ ಅಂದರೆ ಅಂಕುಶ್ ಅಂತಕ್ಕಂಥ ಹಿಂದಿ ಫಿಲ್ಮ್ ರೀಮೇಕ್ ಮಾಡ್ತಾಯಿದ್ರು. ಆಗ ಅವ್ರನ್ನ ಭೇಟಿ ಮಾಡಿದೆ. ಅವರು ನನ್ನನ್ನು
ಕರ್ಕೊಂಡು ಮೆಡ್ರಾಸ್ ಕರ್ಕೊಂಡಿದ್ರು. ರಜನಿಕಾಂತ್ ಅವರ ಏನಿವತ್ತು ಕಲ್ಯಾಣ ಮಂಟಪ ಇದೆ, ರಾಘವೇಂದ್ರ ಸ್ವಾಮಿಗಳ ಕಲ್ಯಾಣ ಮಂಟಪದಲ್ಲಿ ನಮ್ಮನ್ನು ದ್ವಾರಕೀಶ್ ಅವ್ರು ನೋಡಿ ಒಂದು ಪಾತ್ರಕ್ಕೆ ಬೇಕಾಗಿತ್ತು, ನಿರುದ್ಯೋಗಿಯ ಒಬ್ಬ ಪಾತ್ರ ನನಗೆ, ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಪಾತ್ರಕ್ಕೆ. ಆಗ ಸೆಲೆಕ್ಟ್ ಮಾಡಿದ್ರು, ಅವತ್ತೇ ನಮ್ಮ ಕೈಯೆಲ್ಲ ಕತ್ತಿ ಕೊಟ್ಟು ಡ್ರೆಸ್ ಮಾಡಿ ಫೋಟೋಶೂಟ್ ಮಾಡಿದ್ರು. ಸೊ ಅದು ಸಿನಿಮಾ ಪ್ರವೇಶ. ಅದಾದಮೇಲೆ ಇಲ್ಲಿ ಶೂಟಿಂಗು, ನನ್ನ ಹುಟ್ಟಿದಬ್ಬದ ದಿವಸನೇ ಶೂಟಿಂಗು ಇಲ್ಲಿ ಕಂಠೀರವ ಸ್ಟುಡಿಯೋನಲ್ಲಿ. ಅವತ್ತು ಡೈಲಾಗ್ಸ್ ಇರಲಿಲ್ಲ, ಸಾಂಗು ತಂದೆ ನೀನಿಡು ಬಾ ಶಕ್ತಿ ಮನಸ್ಸಿಗೆ ಅಂತಕ್ಕಂಥ ಒಂದು ಸಾಂಗ್, ತಂದೆ ನೀನಿಡು ಬಾ ಶಕ್ತಿ ಮನಸ್ಸಿಗೆ ಜ್ಯೋತಿ ನೀನಾಗುವ ಬಾಳ ಈರುಳಿಗೆ ಅಂತಕ್ಕಂಥ ಹಾಡು. ನನಗೆ ಯಾವ ಪಾತ್ರ ಅಂತ ಅವ್ರು ಹೇಳಿಲ್ಲ. ಶೂಟಿಂಗ್ ಅಂತ ಶುರುವಾಯಿತು, ಫಸ್ಟ್ ದಿವಸ ಸಾಂಗು, ಆಮೇಲೆ ಮೂರ್ನಾಲ್ಕು ದಿವಸ ಸಾಂಗ್ ಮುಗಿದ್ಮೇಲೆ ನಮ್ಮನ್ನೆಲ್ಲ ಕೂಸಿ ಡೈಲಾಗ್ ಕೊಟ್ಟರು. ಡೈಲಾಗ್ ಫಸ್ಟ್ ಡೈಲಾಗ್ ಅಂದರೆ, ನಾನೊಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು, ಸಿವಿಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟು, ನಾನು ಮನೆ ಕಟ್ಟಬೇಕಾದವನು ಮನೇಲಿ ಕೈ ಕಟ್ಕೊಂಡು ಕೂತಿದ್ದೀನಿ ಅಂತ ಹೇಳಿದಾಗ ಅವಾಗ ಗೊತ್ತಾಯ್ತು ನನಗೆ ನಾನೊಬ್ಬ ಇಂಜಿನಿಯರಿಂಗ್ ನಿರುದ್ಯೋಗಿ ಪಾತ್ರ ಮಾಡ್ತಾ, ಇದು ಸಿನಿಮಾ ಪ್ರವೇಶ. ಹೀಗಾಗಿ ನಾವು ಅದಾದಮೇಲೆ ಒಂದೆಲ್ಲ ಅವಕಾಶಗಳು ಸಿಕ್ತು. ಒಂದು ಕಡೆ ಜನಪ್ರತಿನಿಧಿಯಾಗಿ ಒಂದು ಕಡೆ ಕೆಲಸ ಮಾಡ್ತಾಯಿದ್ದೆ, ಇನ್ನೊಂದು ಕಡೆ ರಾಜಕಾರಣದಲ್ಲಿ ಮತ್ತು ಚಲನಚಿತ್ರರಂಗದಲ್ಲಿ ಕೆಲಸ ಮಾಡಿಕೊಂಡು ಇದು ನನ್ನ ರಂಗಪ್ರವೇಶ, ಚಿತ್ರರಂಗದಲ್ಲಿ ಮತ್ತು ದೂರದರ್ಶನದಲ್ಲಿ. ಸರ್, ನಿಮಗೆ ತುಂಬ ತೃಪ್ತಿ ನೀಡಿದಂತಹ ಸಿನಿಮಾ ಯಾವುದು ಸರ್? ನನಗೆ ಎಲ್ಲ ಪಾತ್ರಗಳು ತೃಪ್ತಿ ನೀಡಿದೆ. ಯಾಕೆಂದರೆ ಕರ್ವ ಅಂತ ಒಂದು ಸಿನಿಮಾ ಮಾಡಿದೆ, ಆಮೇಲೆ ಜಯಮನ್ ಮಗ ಸಿನಿಮಾ ಇತ್ತೀಚೆಗೆ ಬಂದಂಥ ಅಂಬರೀಷಾದಲ್ಲೂ ಅಷ್ಟೇ, ಮತ್ತು ಬೇರೆ ಬೇರೆ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ರು. ನನ್ನ ಮೊದಲನೇ ಚಿತ್ರ ಯಾವುದು ರಾವಣ ರಾಜ್ಯದಲ್ಲಿ ಮಾಡಿದಂಥ ಪಾತ್ರ, ಯಾರು ನಾನು ಅಂತಕ್ಕಂಥ ಭೀಮೇಶ್ವರ ಅವರ ಡೈರೆಕ್ಟ್ರ್ನಲ್ಲಿ ಅವರ ಇದರಲ್ಲಿ ಮಾಡಿದ ಪಾತ್ರ, ಇವೆಲ್ಲವನ್ನು ನೋಡಿದಾಗ ನನಗೆ ಖಂಡಿತವಾಗಲೂ ಎಲ್ಲ ಪಾತ್ರಗಳು ತೃಪ್ತಿ ಕೊಡಿದೆ. ಮತ್ತು ಧಾರಾವಾಹಿಗಳಲ್ಲೂ ಅಷ್ಟೇ, ನಾನು ಅಭಿನಯಿಸಿದಂಥ ಕರ್ಣನ್ ಪಾತ್ರ ಜೀವಮಾನದಲ್ಲ ಮರಳಿಕ್ಕೆ ಸಾಧ್ಯ ಇಲ್ಲ, ವಿವೇಕಾನಂದರ ಪಾತ್ರ ಇರ್ಬೋದು, ಕೃಷ್ಣಾನಿ ಬೇಗನೆ ವಾರದಲ್ಲಿ ಮಹೇಂದ್ರನ ಪಾತ್ರ ಇರ್ಬೋದು, ಅಂಬಿಕಾ, ದುರ್ಗಾ, ಉಯ್ಯಾಲೆ, ಇತ್ತೀಚೆಗೆ ಬಂದಂಥ ರಾಧಾರಮಣ ಇರ್ಬೋದು. ಸೊ ಎಲ್ಲ ಪಾತ್ರಗಳಲ್ಲೂ ಒಂದಲ್ಲ ಒಂದು ವಿಶೇಷತೆಯನ್ನು ನನ್ನ ಡೈರೆಕ್ಟ್ರುಗಳು ಮತ್ತು ಪ್ರೊಡ್ಯೂಸರ್ ನನಗೆ ಅಷ್ಟೇ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸುಬ್ಬುರವರು ರಾಧಾರಮಣದಲ್ಲಿ, ಎಸ್ ನಾರಾಯಣ ಅವರು, ಅವ್ರ ತಮ್ಮ ಗೋವಿಂದ ಅವರು, ಹೀಗೆ ಎಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟು ನನಗೆ ಇವತ್ತು ನನಗೆ ಇನ್ನೂ ಎಷ್ಟು ಪಾತ್ರಗಳನ್ನು ಮಾಡಬೇಕು ಅಂತ ಆಸೆ ಇದೆ. ಆದರೆ ಎಲ್ಲದಕ್ಕೂ ಮತ್ತು ಕೆಂಪೇಗೌಡ, ಧರ್ಮವೀರ ಕೆಂಪೇಗೌಡ ಪಾತ್ರ ಅಂತೂ ಹೆಚ್ಚಿನ ಖುಷಿ ಕೊಟ್ಟಿದೆ. ಯಾಕಂದರೆ ನಾನು ಭಾಳ ಇಷ್ಟಪಡ್ತಕ್ಕಂಥ ಕ್ಯಾರೆಕ್ಟ್ರದು, ಅದನ್ನು ಕನ್ನಡದ ಧಾರಾವಾಹಿ ಬಂತು, ಕೆಂಪೇಗೌಡನ ಪಾತ್ರವನ್ನು ಸಹ ನನಗೆ ತೃಪ್ತಿ ಕೊಟ್ಟಿದೆ. ಯಾವ ಪಾತ್ರ ಈ ಪಾತ್ರ ಅಂತಂದರೆ, ಕೊಟ್ಟಿರೋ ಪಾತ್ರನ ನಾನು ಸಂತೃಪ್ತಿಯಿಂದ ಮಾಡಿದ್ದೇನೆ. ವೀಕ್ಷಕರೇ, ನೀವಿನ್ನೂ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.